ಉಡುಪಿಯ ಪ್ರಮುಖ ರಸ್ತೆಗಳಲ್ಲಿ ಒಂದಾದ ಕವಿಮುದ್ದಣ್ಣ ಮಾರ್ಗದ ರಸ್ತೆ ವಿಭಾಜಕದ ಉದ್ದಕ್ಕೂ ಇರುವ ರಸ್ತೆ ದೀಪ ಕಂಬಗಳ ಕೆಳಗೆ ವಿದ್ಯುತ್ ಸರಬರಾಜು ನಿಯಂತ್ರಣ ಪೆಟ್ಟಿಗೆಗಳು ಅಪಾಯಕ್ಕೆ ಆಹ್ವಾನ ನೀಡುತ್ತಿವೆ. ಈ ಪೆಟ್ಟಿಗೆಗಳು ಸರಿಯಾಗಿ ಮುಚ್ಚದೆ ಅನೇಕ ಕಡೆಗಳಲ್ಲಿ ಬಾಗಿಲುಗಳು ತೆರೆದ ಸ್ಥಿತಿಯಲ್ಲಿದೆ. ಕೆಲವು ಪೆಟ್ಟಿಗೆಗಳು ತುಕ್ಕು ಹಿಡಿದು ಸಂಪೂರ್ಣವಾಗಿ ಹದಗೆಟ್ಟಿದ್ದು ಬೀಳುವ ರೀತಿಯಲ್ಲಿದೆ. ದಿನಂಪ್ರತಿ ಈ ರಸ್ತೆಯಲ್ಲಿ ಸಾವಿರಾರು ಮಂದಿ ಪಾದಚಾರಿಗಳು, ವಾಹನ ಸವಾರರು ಸಂಚಾರ ನಡೆಸುತ್ತಿದ್ದು ತೆರೆದ ವಿದ್ಯುತ್ ನಿಯಂತ್ರಣ ಪೆಟ್ಟಿಗೆಗಳು ಜೀವಕ್ಕೆ ಅಪಾಯಕ್ಕೆ ಆಹ್ವಾನಿಸುತ್ತಿವೆ. ಕೆಲವೊಂದು ವಿದ್ಯುತ್ ಕಂಬಗಳಿಂದ ವಿದ್ಯುತ್ ತಂತಿಗಳು ಕೂಡ ಹೊರಬಿದ್ದು ನೇತಾಡುತ್ತಿದ್ದು ಇದರಲ್ಲಿ ಫ್ಯೂಸ್ ಮತ್ತು ವಿದ್ಯುತ್ ತಂತಿಗಳಲ್ಲಿ ವಿದ್ಯುತ್ ಪ್ರವಹಿಸುತ್ತದೆ. ಉಡುಪಿ ನಗರಸಭೆಯ ಮುಂಭಾಗದಲ್ಲಿರುವ ವಿದ್ಯುತ್ ದೀಪಗಳಲ್ಲಿಯೇ ಇಂತಹ ಗಂಭೀರ ಸಮಸ್ಯೆ ಇದ್ರೂ ಸಹ ನಗರಸಭೆ ಮೆಸ್ಕಾಂ ಮಾತ್ರವಲ್ಲದೆ ಸಂಬಂಧಪಟ್ಟ ಯಾವುದೇ ಇಲಾಖೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಸಾರ್ವಜನಿಕರ ಜೀವಕ್ಕೆ ಅಪಾಯ ತಂದೊಡ್ಡಿದೆ. ದ್ವಿಚಕ್ರ ವಾಹನ ಸವಾರರು ಮತ್ತು ಪಾದಚಾರಿಗಳಿಗೆ ಈ ಪೆಟ್ಟಿಗೆಗಳು ಅಪಾಯಕಾರಿಯಾಗಿದ್ದು ಈ ನಿಯಂತ್ರಣ ಪೆಟ್ಟಿಗೆಗಳು ತೆರೆದ ಸ್ಥಿತಿಯಲ್ಲಿ ಇರೋದ್ರಿಂದ ವಿದ್ಯುತ್ ಶಾಕ್ ತಗಲುವ ಅಪಾಯ ಹೆಚ್ಚಾಗಿದೆ. ಮಕ್ಕಳು ಸ್ಪರ್ಶಿಸಿದ್ರೆ ಗಂಭೀರ ಹಾನಿಯಾಗುವ ಪರಿಸ್ಥಿತಿ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ನಗರವಾಸಿಗಳು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ಕೆಎಂಆರ್ ಮಾರ್ಗ ರಸ್ತೆಯಿಂದ ನಮ್ಮ ಕಿನ್ನಿಮಲ್ಕಿ ರಸ್ತೆಯವರೆಗೆ ಈ ರಸ್ತೆ ಅಗಲೀಕರಣ ಆಗಿರುವಾಗ ರಸ್ತೆ ಮಧ್ಯಭಾಗದಲ್ಲಿ ಡಿವೈಡರ್ ಹಾಕಿರುತ್ತಾರೆ. ಅದಕ್ಕೆ ಈ ಬೆಳಕಿನಗೋಸ್ಕರ ಎಲ್ಲ ಅಲ್ಲಲ್ಲಿ ಒಂದು ಅವರ ಲಿಮಿಟೇಷನ್ ಪ್ರಕಾರ ಈ ಎಲೆಕ್ಟ್ರಿಕಲ್ ಪೋಲನ್ನು ಹಾಕಿದ್ದಾರೆ. ಯಾಕಂತ ಹೇಳಿದ್ರೆ ರಾತ್ರಿ ಹೊತ್ತಿಗೆ ಚಂದ ಕಾಣಬೇಕು ಮತ್ತು ರಸ್ತೆ ಕಾಣಬೇಕು ಎಂಬ ದೃಷ್ಟಿಯಿಂದ ಹಾಕಿದ್ದಾರೆ. ಅದು ಈವಾಗ ಏನಾಗಿದೆ ಅಂತ ಹೇಳಿದರೆ ಹೊಸತ್ತಿರುವಾಗ ಅದು ಚಂದವಾಗಿ ಕಾಣ್ತಿತ್ತು. ಈವಾಗ ಅದನ್ನು ಏನು ಅಂತ ಹೇಳಿದರೆ ಅದು ಮೀಟರ್ ಏನು ಫ್ಯೂಸ್ ಇರ್ತದೆ ಅಥವಾ ಅದರ ಸ್ವಿಚ್ ಬೋರ್ಡ್ ಇರ್ತದೆ, ಅದು ಕಳಪೆ ಏನು ಎಲ್ಲ ಕೊಳತು ಹೋಗಿ ಎಲ್ಲ ಅಲ್ಲಲ್ಲಿ ಅದನ್ನು ಉದುರುಬೀಳುವಂಥ ಪರಿಸ್ಥಿತಿ ಕಂಡುಬರ್ತದೆ. ಯಾಕಂತೇಳಿದ್ರೆ ಯಾಕೆ ಹೇಳ್ತಾರೆ ಅಂತೇಳಿದ್ರೆ ಇತ್ತೀಚೆಗೆ ಬಹಳಷ್ಟು ಈ ವಿದ್ಯುತ್ತಿನಿಂದ ಬಹಳಷ್ಟು ಜನರು ಸತ್ತಂಥ ನಿದರ್ಶನಗಳಿವೆ. ಹೀಗೆ ಇದು ಏಕೆ ಅಂತ ಹೇಳಿದ್ರೆ ಇದು ಮನುಷ್ಯನ ಈ ಕುತ್ತಿಗೆ ಭಾಗದಷ್ಟು ಉದ್ದದ ಹೈಟಿನಲ್ಲಿ ಈ ಇಲೆಕ್ಟ್ರಿಕಲ್ ಏನು ಫ್ಯೂಸ್ ಇದೆ ಅದನ್ನು ಅಳವಡಿಸಿದ್ದಾರೆ. ಆ ಅಳವಡಿಸಿದಂಥ ಫ್ಯೂಸಿನ ಬಾಕ್ಸ್ಗಳು ಏನು ಕೊಳೆತು ಬಿದ್ದು ಅಲ್ಲಲ್ಲಿ ನೇತಾಡ್ತಾ ಇರುವಂಥ ಪರಿಸ್ಥಿತಿ ಕಂಡುಬಂದಿದೆ. ಹಲವು ಕಡೆಗಳಲ್ಲಿ ನೇತಾಡ್ತಾ ಇರುತ್ತದೆ ಇರುವ ಪರಿಸ್ಥಿತಿ ಬಂದಿದೆ. ಯಾಕಂತೇಳಿದರೆ ಇವಾಗ ಇತ್ತೀಚೆಗಿನ ಒಂದು ವಾಹನ ದಟ್ಟಣೆಯ ಇದರಲ್ಲಿ ಈ ಬೈಕ್ ಸವಾರರು ಈ ಕಂಬದ ಸೈಡಿನಿಂದ ಬರ್ತಾರೆ. ಸೈಡಿನಿಂದ ಬರುವಾಗ ಏನೋ ಗಾಳಿ ಬಂದು ಏನೋ ಬಂದು ಆ ಕಟ್ಟು ಅದು ನೇಲುತ್ತಿರುವಂತಹ ಏನು ಪೆಟ್ಟಿಗೆ ಇವೆ ಅದು ಗಾಳಿಯಲ್ಲಿ ಹಾರಾಟ ಆಗಿ ಅದು ಕುತ್ತಿಗೆ ಸಿಕ್ಕಿಬಿದ್ದು ಮನುಷ್ಯ ಅನಾಹುತ ಆಗೋದು ಅಪಘಾತ ಆಗೋ ಸಾಧ್ಯತೆ ಇದೆ. ಅದು ಅಲ್ಲದೆ ಎಲೆಕ್ಟ್ರಿಕಲ್ ಏನು ವಿದ್ಯುತ್ ಸಂಪರ್ಕ ಇದ್ದರೆ ಅವನು ಸಾಯುವಂಥ ಪರಿಸ್ಥಿತಿ ಇರ್ತದೆ. ಇದನ್ನು ನಾನು ಈಗಾಗಲೇ ನಾವು ಕಮಿಷನರ್ ಗಮನಕ್ಕೆ ತಂದಿದ್ದೆವು. ಆ ಕಮಿಷನರು ಹೇಳ್ತಾರೆ ಏನಂತ ಹೇಳಿದರೆ ಈ ಸ್ಥಿತಿಗೆ ಇರುವಂಥ ಏನು ವಿದ್ಯುತ್ ಗುತ್ತಿಗೆದಾರದ ಅವರಿಗೆ ಅವಧಿ ಮುಗಿದಿದೆ, ನಾವು ಇನ್ನು ಅದನ್ನು ಟೆಂಡರ್ ಮುಖಾಂತರ ನಾವು ಇನ್ನು ರೀಮಾಡಿ ಅದನ್ನು ನಾವು ಮಾಡ್ತೇವೆ, ಅದು ನಮಗೆ ಅಗತ್ಯ ಇಲ್ಲ, ನಮಗೆ ಇದು ಆಗುವಂಥದ್ದು ಅಗತ್ಯವಿರುವಂಥದ್ದು ವಸ್ತು. ಯಾಕೆ ಜನರ ಪ್ರಾಣ ಹೋಗುವ ಮೊದಲು ಈ ಏನು ಕೊಳತವಾದ ಪೆಟ್ಟಿಗೆ ಇದೆ ಅದನ್ನು ಸರಿಪಡಿಸಬೇಕಂತೇಳಿ ನಾನು ಮಾಧ್ಯಮದ ಮೂಲಕ ನಗರಸಭೆಯನ್ನು ನಾನು ವಿನಂತಿಸಿಕೊಳ್ತಿದ್ದೇನೆ.